ಸಮಕಾಲೀನ ಸಾಹಿತ್ಯ ಅಂದರೆ ಸಾಹಿತ್ಯ ಎಂದು ಹಳೆದಾಗೋದೇ ಇಲ್ಲ. ಸಮಕಾಲೀನ ಸಾಹಿತ್ಯ ಅನ್ನೋದು ಒಂದು ಮಾತಾಡುವ ಒಂದು ರೀತಿ ಅಷ್ಟೇ. ಇವತ್ತು ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಕೂಡ ಇವತ್ತು ಪಂಪ ಆಗಲಿ ಅಥವಾ ನಂತರ ಬಂದಂಥ ನಡುಗನ್ನಡದ ಕವಿಗಳಲ್ಲಿ ಕುಮಾರವ್ಯಾಸ ಆಗಲಿ, ಷಡಕ್ಷರಿ ಆಗಲಿ, ವಚನಗಳಾಗಲಿ, ಇವೆಲ್ಲ ಸಮಕಾಲೀನವೇ. ಅಂದರೆ ಇವತ್ತಿಗೂ ಕೂಡ ಅವನ್ನು ನಾವು ಓದಬೇಕಾಗ್ತದೆ. ಬರೀ ಒಂದು ಹಳೆಯ ನಮ್ಮ ಹಳೆಯ ಆಸ್ತಿ ಅಂತ ಅಲ್ಲ, ಇವತ್ತಿಗೂ ಕೂಡ ಪ್ರಸ್ತುತವಾದಂಥ ಅವು ಕೃತಿಗಳವು. ಹೀಗಾಗಿ ಸಾಹಿತ್ಯದಲ್ಲಿ ಯಾವ ಕಾಲಕ್ಕೂ ಪ್ರಸ್ತುತವಾದಂಥ ಕೃತಿಗಳು ಇದ್ದೇ ಇರ್ತವೆ. ಆದರೆ ಸಮಕಾಲೀನ ಸಾಹಿತ್ಯದಲ್ಲಿ ಸಮಕಾಲೀನತೆ ಅನ್ನುವಂಥ ಒಂದು ತತ್ವ ಕೂಡ ಇದೆ. ಅಂದರೆ ಸಮಕಾಲೀನ ಸಾಮಾಜಿಕ ಸಂದರ್ಭ, ಸಮಕಾಲೀನ ವೈಚಾರಿಕತೆ, ಸಮಕಾಲೀನ ತಿಳಿವು, ಇವುಗಳನ್ನೆಲ್ಲ ಅವಲಂಬಿಸಿ ಸಾಹಿತ್ಯ ಏನು ಬರ್ತದೆ ಅದಕ್ಕೆ ನಾವು ಸಮಕಾಲೀನ ಸಾಹಿತ್ಯ ಅಂತ ಕರಿತೇವೆ. ಸಮಕಾಲೀನ ಸಾಹಿತ್ಯ ಅದು ಹೆಚ್ಚಾಗಿ ಜನರಿಗೆ ಆಸ್ಥೆ ಹುಟ್ಟಿಸೋದು, ಜನರಲ್ಲಿ ಆಸ್ಥೆ ಹುಟ್ಟಿಸೋದು ಅಂದರೆ ಈ ಸಮಕಾಲೀನ ಸಾಹಿತ್ಯ. ಯಾಕಂದರೆ ಸಾಹಿತ್ಯ ಯಾಕೆ ನಮಗೆ ಬೇಕು ಅಂತಂದರೆ ನಮ್ಮ ಸುತ್ತಲಿನ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕು. ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ ಸೀಮಿತವಾದದ್ದು, ಅವನ ಜೀವನಕ್ಕಷ್ಟೇ ಸೀಮಿತವಾದದ್ದು. ಆದರೆ ಸಾಹಿತ್ಯದ ಮುಖಾಂತರ ಅವನು ತನ್ನ ಅನುಭವವನ್ನು ವಿಸ್ತರಿಸಿಕೊಳ್ಳಬಲ್ಲ, ಜೀವನದ ಬಗ್ಗೆ ತಿಳುವಳಿಕೆಯನ್ನು ವಿಸ್ತರಿಸಿಕೊಳ್ಳಬಲ್ಲ. ಆದ್ದರಿಂದ ಸಾಹಿತ್ಯ ಜನರಲ್ಲಿ ಬರೀ ಅದು ಮನೋರಂಜನೆಯ ಕ್ರಿಯೆ ಅಲ್ಲ. ಕಾದಂಬರಿ ಕಥೆಗಳನ್ನು ಓದೋದು, ಪ್ರಬಂಧಗಳನ್ನು ಓದೋದು ಬರೀ ವೇಳೆಯನ್ನು ಕಳೀಲಿಕ್ಕೆ ಅಲ್ಲ. ಅದು ಅದರಿಂದ ನಮಗೆ ಜ್ಞಾನ ದೊರಕ್ತದೆ. ಆ ಜ್ಞಾನ ಯಾವುದು ಅಂತಂದರೆ ಇವತ್ತು ನಮ್ಮ ಜೀವನಕ್ಕೆ ಉಪಯುಕ್ತವಾದಂಥ ಒಂದು ಜೀವನ. ಜನ ಹೇಗೆ ಬದುಕ್ತಾ ಇದ್ದಾರೆ? ಹಿಂದೆ ಹರಿಶ್ಚಂದ್ರ ಕಾವ್ಯ ಬರೆದಾಗ ರಾಘವಾಂಕ ಹೇಳ್ದ, ಜನ ಬದುಕಲಿ ಅಂತ ನಾನು ಈ ಕಾವ್ಯ ಬರೆದೀನಿ ಅಂತ ಹೇಳ್ತಾನೆ ಅವನು. ಜನ ಬದುಕಲಿ ಅಂತ ಕಾವ್ಯ ಬರೆದಿರಿ ಅಂತ ಹೇಳ್ತಾರೆ. ಜನರ ಬದುಕಿದೂ ಇದು ಬಹಳ ಪ್ರಸ್ತುತವಾದದ್ದು. ಆ ರೀತಿ ಸಮಕಾಲೀನ ಸಾಹಿತ್ಯ ಸಮಕಾಲೀನ ಸಮಸ್ಯೆಗಳನ್ನು ಎತ್ತಿಕೊಳ್ತದೆ. ನಮ್ಮ ಕಾಲವಂತೂ ನಮ್ಮ ಇತ್ತೀಚಿನ ಹಿಂದೆ ಬದಲಾವಣೆ ಅನ್ನೋದು ಬಹಳ ಸಾವಕಾಶವಾಗಿ ನಡೀತಾ ಇತ್ತು ಹಿಂದೆ. ಈಗ 10 ವರ್ಷಗಳಲ್ಲಿ ಎಷ್ಟೋ ಬದಲಾವಣೆಗಳು ನಡೆದು ಹೋಗ್ತವೆ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಮಾಧ್ಯಮದ ವಿಷಯದಲ್ಲಿ ಈಗ ಇರುವಂಥ ಮಾಧ್ಯಮಗಳು ಹಿಂದೆ ಇರಲಿಲ್ಲ. ಈ 10-20 ವರ್ಷಗಳಿಂದ ಇರಲಿಲ್ಲ. ಇವತ್ತು ಅಂತರ್ಜಾಲ ಆಗಲಿ, ಯೂಟ್ಯೂಬ್ ಆಗಲಿ, ಅಥವಾ ಬೇರೆ ಬೇರೆ ಸಾಧನಗಳೇನವೆ, ಸಂವಹನದ ಸಾಧನಗಳೇನವೆ, ಇವು ಬಹಳ ಅನುಕೂಲತೆಗಳನ್ನು ಒದಗಿಸಿಕೊಟ್ಟವೆ. ಇವುಗಳನ್ನೆಲ್ಲ ಉಪಯೋಗಿಸಿಕೊಳ್ಬೇಕಾಗ್ತದೆ. ಸಾಹಿತಿ ಕೂಡ ಅದನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಈಗ ಸಾಹಿತಿಗಳು ಕೂಡ ಬ್ಲಾಗ್ ಅಂತ ಬ್ಲಾಗ್ಸ್ ಬರ್ತವೆ, ಆಮೇಲೆ ಟ್ವಿಟರ್ ಅಂತ ಬರ್ತದೆ. ಅಂದರೆ ಅಂತರ್ಜಾಲವನ್ನು ಉಪಯೋಗಿಸಿಕೊಂಡು ಕೂಡ ಜನರನ್ನು ಮುಟ್ಟುವಂಥ ಸಾಹಿತ್ಯ ಹೊಸದಾಗಿ ಸೃಷ್ಟಿ ಆಗ್ತಾ ಇರ್ತವೆ. ಸಾಹಿತ್ಯದ ಪ್ರಕಾರಗಳು ಕೂಡ ಬದಲಾಗ್ತಾ ಇರ್ತವೆ, ಹೊಸ ಹೊಸ ಸಾಹಿತ್ಯ ಪ್ರಕಾರಗಳು ಹುಟ್ಟುಕೊಳ್ತವೆ. ಆದ್ದರಿಂದ ಈಗ ನಾಟಕ ಅಂದರೆ ಜನರನ್ನು ಒಂದು ಸಭಾ ನಾಟಕಕ್ಕೆ ಒಂದು ಗ್ರಹ ಬೇಕಾಗ್ತದೆ, ಒಂದು ಥಿಯೇಟರ್ ಬೇಕಾಗ್ತದೆ, ಅಲ್ಲಿ ನಡೀತದೆ. ಕಾದಂಬರಿಯನ್ನು ಎಲ್ಲಿ ಬೇಕಾದರೆ ಓದಬಹುದು. ಅದಕ್ಕಿಂತ ಹೆಚ್ಚು ಇಂಟರ್ನೆಟ್ ಅಂದರೆ ಅದಕ್ಕಿಂತ ಹೆಚ್ಚು ಸುಲಭ, ಬಹಳ ಸುಲಭವಾಗಿ ಅದನ್ನು ನೀವು ದೊರಕಿಸ್ಬಹುದು. ಈ ರೀತಿಯಾಗಿ ಸಾಹಿತ್ಯ ಸಮಕಾಲೀನತೆ ಅನ್ನೋದು ಮಾಧ್ಯಮದ ದೃಷ್ಟಿಯಿಂದಲೂ ಸಮಕಾಲೀನತೆ ಇದೆ, ಸಮಸ್ಯೆಗಳ ದೃಷ್ಟಿಯಿಂದ ಸಮಕಾಲೀನತೆ ಇದೆ. ಆಮೇಲೆ ಆ ಪ್ರಶ್ನೆಗಳೇನಿರ್ತವೆ, ಉದಾಹರಣೆಗೆ ನಮ್ಮಲ್ಲಿ ಈಗ ಉದಾಹರಣೆಗೆ ಸ್ತ್ರೀ ಸಾಹಿತ್ಯ, ನೀವು ಸ್ತ್ರೀವಾದಿ ಸಾಹಿತ್ಯ ಅಂತ ನಮ್ಮಲ್ಲಿ ಸೃಷ್ಟಿಯಾಗಿದೆ, ಅದನ್ನು ತೀರಾ ಸಮಕಾಲೀನವಾದಂಥ ಸಾಹಿತ್ಯ. ಸ್ತ್ರೀ ಸಾಹಿತ್ಯದ ವಸ್ತುವಾಗಿ ಮೊದಲಿನಿಂದ ಇದ್ದರೂ ಕೂಡ ಸ್ತ್ರೀಯನ್ನು ನೋಡುವ ದೃಷ್ಟಿ ಇವತ್ತಿನ ದೃಷ್ಟಿ ಸಮಕಾಲೀನ ದೃಷ್ಟಿ ಅಲ್ಲ. ಪುರುಷರಿಂದ ನಿರ್ಮಿತವಾದಂಥ ಸಾಹಿತ್ಯದಲ್ಲಿ ಸ್ತ್ರೀ ಒಂದು ವಸ್ತುವಾಗಿ ಬಂದರೂ ಕೂಡ ಅವಳ ನಿಜವಾದ ಅಂತರಂಗ ಏನು, ಅವಳ ಅನಿಸಿಕೆಗಳೇನು, ಅವಳ ಸಮಸ್ಯೆಗಳೇನು, ಅವಳ ವೈಚಾರಿಕ ರೀತಿ ಯಾವುದು, ಇದೆಲ್ಲದರ ಬಗ್ಗೆ ನಮಗೆ ಜ್ಞಾನ ಬಹಳ ಕಡಿಮೆ ಇತ್ತು ಮೊದಲು. ಈಗ ಏನಾಗಿದೆ ಅಂದರೆ ಮಹಿಳೆಯರು ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬರೀತಾ ಇರೋದರಿಂದ ಮತ್ತು ಸಮಾಜದ ಎಲ್ಲ ವರ್ಗಗಳಿಂದ ಬಂದಂಥ ಮಹಿಳೆಯರು ಬರೀತಾ ಇರೋದರಿಂದ ಮಹಿಳಾ ಲೋಕ ಅಂತ ಏನಿದೆ, ಸ್ತ್ರೀಲೋಕ ಅಂತ ಏನಿದೆ,
ಅದು ಕೂಡ ನಮಗೆ ತೆರೆದುಕೊಳ್ತಾ ಇದೆ, ಅನಾವರಣ ಆಗ್ತಾ ಇದೆ. ಇದರಿಂದ ನಮ್ಮ ಜೀವನದ ಬಗ್ಗೆ ನಮ್ಮ ತಿಳಿವು ಬಹಳ ಆಳವಾಗಿ ಇದೆ, ಅಷ್ಟೇ ಅಷ್ಟೇ ವಿಸ್ತಾರವೇ ಕೂಡ ಬೆಳೀತಾ ಇದೆ. ಈ ದೃಷ್ಟಿಯಿಂದ ಸಮಕಾಲೀನತೆ ಅನ್ನೋದನ್ನು ನಾನು ಒಂದು ರೀತಿನ ಹೇಳಿದಾಗ, ಸಾಹಿತ್ಯದಲ್ಲಿ ಒಳ್ಳೆಯ ಕೃತಿಗಳನ್ನು ಎಲ್ಲ ಕಾಲಕ್ಕೂ ಸಮಕಾಲೀನವೇ ಅವು. ಸಾಹಿತ್ಯದಿಂದ ಹಳೆದಾಗೋದೇ ಇಲ್ಲ. ಸಾಹಿತ್ಯದಲ್ಲಿ ಹಳೆ ಹೊಸ್ತು ಅಂತಿಲ್ಲ. ಈಗ ಶೇಕ್ಸ್ಪಿಯರ್ ಇವತ್ತಿಗೂ ಬೇಕು ನಮಗೆ, ಕಾಳಿದಾಸ ಇವತ್ತಿಗೂ ಬೇಕು. ವಚನಗಳನ್ನು ಓದ್ತಾ ದಿನ ಯಾವುದೇ ಪತ್ರಿಕೆಗಳನ್ನು ನೀವು ನೋಡಿದರೂ ಕೂಡ ಯಾವುದಾದ್ರೂ ಒಂದು ವಚನ ಅಲ್ಲಿ ಉದ್ಧರಿಸಿರ್ತಾರೆ. ಅಕ್ಕ ಮಹಾದೇವಿ ಮಾತಿರ್ತದೆ, ಬಸವಣ್ಣನ ಮಾತಿರ್ತದೆ, ಪಂಪ ಹೀಗೆ ಹೇಳ್ದ ಅಂತಿರ್ತದೆ. ದೇಶದ ನಮ್ಮ ನಾಡಿನ ಪ್ರೀತಿ ಬಗ್ಗೆ ಬಂದಾಗ ಪಂಪ ಬನವಾಸಿ ಬಗ್ಗೆ ಹೇಳಿದಂಥ ವ್ಯಕ್ತಪಡಿಸಿದಂಥ ಪ್ರೀತಿಯಿದೆ, ಅದನ್ನು ನಾವು ಹೇಳ್ತಾ ಇರ್ತೇವೆ. ಹೀಗಾಗಿ ಸಾಹಿತ್ಯ ಎಂದೂ ಹಳೆಯದಾಗೋದಿಲ್ಲ. ಆದರೆ ಬದಲಾವಣೆ ಅನ್ನೋದು, ಬದಲಾವಣೆ ಅನ್ನೋದು ಜೀವನದ ರೀತಿ, ಆದ್ದರಿಂದ ಯಾವುದೂ ಇದ್ದಾಗಿರೋದಿಲ್ಲ. ಬದುಕು ನಿಂತ ನೀರಲ್ಲ. ಹೀಗಾಗಿ ಹೊಸ ಹೊಸ ಸಮಸ್ಯೆಗಳು ಬರ್ತವೆ, ಹೊಸ ಹೊಸ ಭಾವನೆಗಳು ಬರ್ತವೆ, ಹೊಸ ಹೊಸ ಅನಿಸಿಕೆಗಳು ಬರ್ತವೆ. ಹೊಸ ಹೊಸ ಲೇಖಕರು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಹೀಗಾದ್ದರಿಂದ ಸಾಹಿತ್ಯ ಹೆಚ್ಚು ಸಮಕಾಲೀನ ಆಗ್ತಾ ಇದೆ. ಒಂದು ರೀತಿಯಿಂದ ನಾವು ಸಮಾಧಾನ ಹೇಳಬೇಕು ಅಂತಂದರೆ, ಸಾಹಿತ್ಯ ಏಕಕಾಲಕ್ಕೇ, ಯಾವಾಗ ಸಾಹಿತ್ಯ ಶ್ರೇಷ್ಠ ಆಗ್ತದೆ ಅಂತಂದರೆ, ಸಾಹಿತ್ಯ ಏಕಕಾಲಕ್ಕೇ ಸಮಕಾಲೀನವೂ ಆಗಬೇಕು, ಪಾರಂಪರಿಕವಾಗಿಯೂ. ನಮ್ಮ ಪರಂಪರೆಯಲ್ಲಿ ಹೊಂದಿಕೊಳ್ಬೇಕು, ಅದು ಪರಂಪರೆಗೆ ಹೊಂದಿಕೊಳ್ಬೇಕು, ಆದರೆ ಸಮಕಾಲೀನವಾಗಿರಬೇಕು. ಹೀಗಾದಾಗ ಅದು ಒಂದು ಪರಿಪೂರ್ಣ ಸಾಹಿತ್ಯ ಅಂತ ಅನಿಸಿಕೊಳ್ತದೆ. ಅಂಥ ಸಾಹಿತ್ಯ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಎಷ್ಟೋ ಒಳ್ಳೆಯ ಕೃತಿಗಳನ್ನು ನಾವು ಹೇಳ್ಬೋದು. ಉದಾಹರಣೆಗೆ ಈಗ ನಾಟಕಗಳು, ಗಿರೀಶ್ ಕಾರ್ನಾಡರ ನಾಟಕಗಳನ್ನು ನೀವು ನೋಡ್ಬೋದು. ಅನಂತಮೂರ್ತಿಯವರ ಕಾದಂಬರಿಗಳು ಬಂದವು. ಇವೆಲ್ಲ ಅಂದರೆ ಸಮಕಾಲೀನ ಸಮಸ್ಯೆಗಳನ್ನ ಎತ್ತುಕೊಂಡರೂ ಕೂಡ ಮನುಷ್ಯನ ಆಂತರ್ಯಕ್ಕೆ ಸಂಬಂಧಪಟ್ಟಂಥ, ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂಥ ಶಾಶ್ವತ ಸಮಸ್ಯೆಗಳನ್ನು ಎತ್ತವವು. ಗಂಡು ಹೆಣ್ಣಿನ ಸಂಬಂಧ ಆಗಲಿ, ವ್ಯಕ್ತಿ ಮತ್ತು ಸಮಾಜದ ಸಂಬಂಧ ಆಗಲಿ, ಪುರುಷಾರ್ಥಗಳ ಸಂಬಂಧ ಆಗಲಿ, ಇವೆಲ್ಲ ಏನವ ಅಂದರೆ ಯಾವ ಕಾಲಕ್ಕೂ ಆಸ್ತಿನ ಮನುಷ್ಯನಿಗೆ ಆಸ್ತಿಯ ವಿಷಯಗಳೇ. ಆದ್ದರಿಂದ ಸಾಹಿತ್ಯದಲ್ಲಿ ಈ ರೀತಿಯ ಒಂದು ತೂಕ ಸಮತೋಲನ ಯಾವಾಗಲೂ ಇದ್ದೇ ಇರ್ತದೆ. ಸಾಹಿತ್ಯ ಒಂದು ಒಂದು ಕಣ್ಣು ಸಾಹಿತ್ಯದ ಒಂದು ಕಣ್ಣು ವರ್ತಮಾನದ ಕಡೆಗಿದ್ದರೆ ಇನ್ನೊಂದು ಕಣ್ಣು ಪರಂಪರೆ ಕಡೆ ಇರ್ತದೆ. ಹಾಗಾದಾಗಲೇ ಎರಡೂ ಕಣ್ಣುಗಳಿಂದ ನೋಡುವಂಥ ಒಂದು ಸಂಪೂರ್ಣ ದೃಷ್ಟಿ ದೊರಕ್ತದೆ.